ಸಚಿವ ಸಂಪುಟದಲ್ಲಿ ತಮಗೂ ಸ್ಥಾನ ಸಿಗುತ್ತೆ, ಒಂದ್ ಕಡೆ ವಿಸ್ತರಣೆ ಮುಂದೋಯ್ತು ಸರ್, ತಮಗೂ ಸಹಿತ ಆಕಾಂಕ್ಷೆ ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ರು ಹೇಳ್ರಿ, ಎಲ್ಲಿಂದ ಯಾರು ಹೇಳಿದ್ರಿ? ನಾನ ಬಿಟ್ಟು ಕೂತ್ ಕುಂತೀನಿ, ನಾನು ಮತ್ತೆ ನನಗೆ ಗಂಟು ಬೀಳ್ತಿರಲ್ಲ. ಅಲ್ರಿ, ಇದು ಮೇ ಅನ್ನೋದಕ್ಕೆ ರೇ ಅನ್ನೋ ಇದಕ್ಕೆ ಪ್ರಪಂಚಕ್ಕೆ ಉತ್ತರ ಕೊಡೋದಿಲ್ಲ. ನಿಮ್ಗೆ ಯಾರು ಹೇಳಿದ್ರಿ ಹೇಳ್ರಿ, ನೀವು ಸುಮ್ಮನೆ ಅದಕ್ಕೊಂದು ಏನೋ ಹಿಂಗೆ ಕೊಡ್ತಾರಂತೇಳಿ ಅದಕ್ಕೆ ನಿಮ್ದು ಏನು ರಿಯಾಕ್ಷನು? ಅರ್ಥನೇ ಇಲ್ಲ ಅದಕ್ಕೆ. ಎಲ್ಲಿಂದ ಬರ್ತದೆ? ಯಾರಿಗೆ ಹೇಳಿದ್ರು ನಿಮಗೆ? ಎಲ್ಲಿ ಬಿ ಜೆ ಪಿ ಹೈಕಮಾಂಡ್ ನಿಮ್ಗೆ ಏನು ಹೇಳಿದ್ರು? ಸುಮ್ಮನೆ ನೀವು ರೇಜ್ ಮಾಡಿ ಅದಕ್ಕೆ ಉತ್ತರ ತಗೊಳ್ಳೋದು ಅಲ್ಲ, ಅದಕ್ಕೆ ಅದಕ್ಕೆ ನಿಮಗೆ ಎಲ್ಲಿ ಬಂತಂತ ಸುದ್ದಿ? ಸರ್, ಚಕ್ರವರ್ತಿ ಸುಲಿವೆಲೆಯನ್ನ ಪಠ್ಯ ಪುಸ್ತಕದ ಸೇರ್ಕೆ ಸೇರ್ಪಡೆ ಮಾಡ್ತಾರೆ ಸರ್, ಅವನ ಇತಿಹಾಸ ಸರಿನಾ ಸರ್? ಚಕ್ರವರ್ತಿ ಸುಲಿಬೇಲಿ ಅವರ ವಿಚಾರಗಳನ್ನ ಅವರು ತಮ್ಮ ವೈಯಕ್ತಿಕವಾದಂಥ ವಿಚಾರ ಹೇಳುವುದಿಲ್ಲ. ಅವ್ರು ಇಲ್ಲಿವರೆಗೆ ಚಕ್ರವರ್ತಿ ಸುಲಿಬೇಲಿ ಅವರ ಲೇಖನಗಳನ್ನು ಓದಿದ್ದೀನಿ, ಅವರ ಪುಸ್ತಕಗಳನ್ನು ಓದಿದ್ದೀನಿ, ಅವರ ಭಾಷಣನೂ ಕೇಳಿದ್ದೀನಿ. ಇವತ್ತು ಹಿಂದೂ ಸಮಾಜದ ಉದ್ಧಾರಕ್ಕಾಗಿ, ಹಿಂದೂ ಸಮಾಜದ ಸಂಘಟನೆ ಸಲುವಾಗಿ, ದೇಶದ ಸಂಸ್ಕೃತಿ ಪರಂಪರೆ ಉಳಿಸೋ ಸಲುವಾಗಿ ಅವರಷ್ಟು ಭಾಳ ಒಂದು ವಿಚಾರವಂತಾದಂಥ ಒಂದು ಲೇಖನಗಳನ್ನು ಬಹುಶಃ ನಾ ಎಲ್ಲಿ ನೋಡಿಲ್ಲ. ಆ ರೀತಿಯಾದಂಥ ಒಬ್ಬ ವಾಗ್ಮಿ ಅಂಥವ್ರ ವಿಚಾರಗಳನ್ನು ಅವರು ಬರೆದಂಥ ಲೇಖನಗಳನ್ನು ಇವತ್ತು ಪಠ್ಯಪುಸ್ತಕದಲ್ಲಿ ಸೇರಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲ, ಅದರಿಂದ ಇನ್ನೂ ಹೆಚ್ಚಿನ ಜ್ಞಾನ ವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ.